ನನ್ನ ಆಸೆ ಇದೆ ನಮ್ಮ ಮಲ್ನಾಡು ಮತ್ತು ನಮ್ಮ ಕರಾವಳಿ ಪ್ರದೇಶವನ್ನು ಜೋಡಿಸುವಂಥ ಒಂದು ಕೆಲಸ ಆಗಬೇಕು ಅಂಥೇಳಿ ಮೂರು ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಈ 60-70 ಕಿಲೋಮೀಟರ್ ಸುತ್ತಳತೆಯಲ್ಲಿ ಮೂರು ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ನಮ್ಮ ಬೈಂದೂರಿಗೆ ಬಂದು ತಲುಪ್ತಾ ಇದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಈಗಾಗಲೇ NH66 ಕೇರಳ ಮುಂಬೈ ಮೊದಲಿಂದನೂ ಕೂಡ ಇತ್ತು. NH77 766 C ನಮ್ಮ ರಾಣಿಬೆನ್ನೂರಿಂದ ಅನಂತಪುರ ಹೊಸನಗರ ಬೈಂದೂರು ಇದು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಆಯಿತು. ನಿಮ್ಮ ಯಡಿಯೂರಪ್ಪನವರು ಗಡ್ಕರಿಜಿಯವ್ರ ಹತ್ರ ಮಾತಾಡಿ ಸಿಗಂದೂರು ಕೊಲ್ಲೂರಿಗೆ ಆ ಬ್ರಿಡ್ಜ್ ಆಗಬೇಕು ಅಂತ ಹೇಳಿ ಸುಮಾರು 500 ಕೋಟಿಯ ಆ ಒಂದು ಬ್ರಿಡ್ಜನ್ನು ಮಾಡಿಸ್ಲಿಕ್ಕೆ ಆ ಗ್ರಾಮ ಪಂಚಾಯಿತಿಯ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿಸಿ ಸುಮಾರು ಇವತ್ತು ದೇಶದ ಎರಡನೇ ಉದ್ದವಾದಂಥ ಸೇತುವೆ ಕೇಬಲ್ ಸ್ಟೇ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಆ ಸೇತುವೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. 766 E ಅಂತೇಳಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ನಂಬರನ್ನು ಕೊಡುವಂಥ ಕೆಲಸ. ಮೊನ್ನೆ ಇನ್ನೊಂದಾಯಿತು, ಹೊಸನಗರದಿಂದ ಬೆಕ್ಕೋಡಿ ಮುಖಾಂತರ ಇಲ್ಲಿ ಆಡುಗೋಡಿಗೆ ಬಂದು ಸೇರಿಸಲಿಕ್ಕೆ ಅದನ್ನು ಕೂಡ ಗ್ರಾಮ ಪಂಚಾಯತಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಅಪ್ಗ್ರೇಡ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯಿಂದ ಅದಕ್ಕೆ 500 ಕೋಟಿ ರೂಪಾಯಿ ತಂದು ಅದನ್ನು ಕೂಡ ಸೇರಿಸುವಂಥ ಕಾರ್ಯ ಆಗ್ತಾ ಇದೆ. ಹಾಗಾಗಿ ಕಳೆದ 10 ವರ್ಷದಲ್ಲಿ ನಮ್ಮ ಬೈಂದೂರಿಗೆ ಹೊಸದಾಗಿ ಈಗಿರುವಂಥ NH66 ಬಿಟ್ಟು ಮೂರು ರಾಷ್ಟ್ರೀಯ ಹೆದ್ದಾರಿಗಳನ್ನು ಜೋಡಿಸುವಂಥ ಪ್ರಕ್ರಿಯೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ಆಶಯದಿಂದ ಆಗಿದೆ ಅಂತೇಳಿ ಇವತ್ತು ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬರುವಂಥ 5-10 ವರ್ಷದಲ್ಲಿ ನಮ್ಮ ಬೈಂದೂರು ಕ್ಷೇತ್ರ, ನಮ್ಮ ಉಡುಪಿ ಜಿಲ್ಲೆ, ನಮ್ಮ ಶಿವಮೊಗ್ಗ ಕ್ಷೇತ್ರ ಪ್ರವಾಸೋದ್ಯಮಕ್ಕೆ ಒಂದು ಧಾರ್ಮಿಕವಾದಂಥ ದೇವರುಗಳಿಗೆ ಸನ್ನಿಧಾನಕ್ಕೆ ಇವತ್ತು ಸಾಕ್ಷಿ ಇರುವಂಥ ಈ ಪವಿತ್ರವಾದಂಥ ಜಾಗವನ್ನು ಒಂದು ಧಾರ್ಮಿಕವಾದಂಥ ಪ್ರವಾಸೋದ್ಯಮದಂಥ ಹಬ್ಬನ ಮಾಡಲಿಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟು ಈ ಎಲ್ಲದೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಹಿಂದುಳಿದಂಥ ತಾಲೂಕು ನಮ್ಮ ಬೈಂದೂರು ಅಂತೇಳಿ ಹಣೆಬಟ್ಟೆ ಏನಿತ್ತು ಅದರಿಂದ ಹೊರಗೆ ಬಂತು. ಬರುವಂಥದ್ದಲ್ಲಿ ಇವತ್ತು ಸಮೃದ್ಧ ಬೈಂದೂರು ಅಂತೇಳಿ ನಮ್ಮ ನೆಚ್ಚಿನ ಶಾಸಕರಾದಂಥ ಗುರುರಾಜ್ ಗಂಟೆಹೊಳಿ ಅವರು ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಗದೆ ಅವರ ದೂರದೃಷ್ಟಿಯನ್ನು ಇಟ್ಕೊಂಡು ಬೈಂದೂರನ್ನು ಸಮೃದ್ಧಗೊಳಿಸಬೇಕು ಅಂತೇಳಿ, ಸಮೃದ್ಧಿ ಅಂದರೆ ಬರೀ ಶ್ರೀಮಂತಿಕೆ ಅಲ್ಲ, ಇಲ್ಲಿಯ ಸಾಂಸ್ಕೃತಿಕ ಶ್ರೀಮಂತ ಇರ್ಬೋದು, ಇವತ್ತು ನದಿಗಳಿದೆ, ಸಮುದ್ರ ಇದೆ, ದೇವಸ್ಥಾನಗಳಿಗಿದೆ, ಪ್ರಕೃತಿ ಕೊಟ್ಟಂಥ ಪವಿತ್ರವಾದಂಥ ನದಿಗಳಿದೆ, ಇದೆಲ್ಲದಕ್ಕೂ ಕೂಡ ಇನ್ನೂ ಹೆಚ್ಚು ಕಲೆಯನ್ನು ತರುವಂಥ ಕೆಲಸವನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತುಂಬ ಜರೂರಾಗಿ ನಾನು ವಾಪಸ್ ಶಿವಮೊಗ್ಗಕ್ಕೆ ಹೋಗಬೇಕಾಗಿರಿಂದ ವೇದಿಕೆಯಲ್ಲಿರುವಂಥ ಎಲ್ಲರ ಒಪ್ಪಿಗೆಯನ್ನು ಪಡೆದು ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿದ್ವಿ. ತುಂಬ ಸಂತೋಷ ಆಗತ್ತೆ. ಇವತ್ತು ಸಂಜೆಯಿಂದ ಬರಬೇಕಾದಾಗ ನೀವೊಬ್ಬರೇ ಯಾರು ಕೂಡ ಬರಬೇಡಿ, ನಿಮ್ಮ ಮಕ್ಕಳು ಮರಿ ಕರ್ಕೊಂಬಂದ್ರೆ, ನಿಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿ. 3 ದಿನ ಉತ್ಸವ, ಅಲ್ಲಿ ಫಾರೆಸ್ಟ್ ಇಲಾಖೆಯಿಂದ ಸುಮಾರು 10-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಆರ್ಟಿಫಿಷಿಯಲ್ ಫಾರೆಸ್ಟ್ ಯಾವ ರೀತಿ ಇರುತ್ತೆ ಅಂತೇಳಿ ಅಲ್ಲಿ ರಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಇವತ್ತು ಫಿಷರಿ ಡಿಪಾರ್ಟ್ಮೆಂಟಿಂದ ತುಂಬ ಒಳ್ಳೆ ರೀತಿ ಅಂತ 100+ ಜಾತಿಯ ಮೀನುಗಳನ್ನು ಇಡುವಂಥ ಮುಖಾಂತರ ಪರ್ಚೇಸುವಂಥ ಕೆಲಸ ಆಗಿದೆ. ಕೃಷಿಗೆ ಆದ್ಯತೆ ಕೊಟ್ಟು ಕೆಲಸ ಆಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಸ್ಟಾಲನ್ನು ಓಪನ್ ಮಾಡಿದ್ದಾರೆ. ಈ ರೀತಿ ನಮ್ಮ ಮಕ್ಕಳನ್ನು ಕರ್ಕೊಂಬಂದು ಈ ಸ್ಟಾಲನ್ನು ವೀಕ್ಷಣೆ ಮಾಡಿ ತುಂಬ ಚೆನ್ನಾಗಿದೆ ಅಂತೇಳಿ ಬೆಂಚಪ್ರಸಗಿಂತ ಒಂದು 50-100 ರೂಪಾಯಿ ಖರ್ಚು ಮಾಡಿ ಅಲ್ಲಿರೋದು ಸ್ವಲ್ಪ ಏನಾದರೂ ಕೊಂಡ್ಕೊಂಡು ಹೋದರೆ ಅವರಿಗೂ ಕೂಡ ಖುಷಿಯಾಗುತ್ತೆ. ತಿಂಡಿ ತಿನಿಸುಗಳನ್ನು ಮಾಡಿದ್ದಾರೆ. ಇದೊಂದು 3 ದಿನದ ಹಬ್ಬ, ನಿಮ್ಮನೆ ಹಬ್ಬ, ನೀವೆಲ್ಲರೂ ಕೂಡ ಸೇರಿ ಈ ಒಂದು ಬೈಂದೂರು ಉತ್ಸವವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತ ಮತ್ತೊಮ್ಮೆ ನಮ್ಮ ನೆಚ್ಚಿನ ಶಾಸಕರಿಗೆ ಒಂದು ಸನ್ಮಾನವನ್ನು ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಅಭಿನಂದಿಸೋಣ ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.